नमस्कार स्नेहितरे, नावु ईग होरटिरुवुदु सिंथेरी रॉक्स नोडलु। डाइक रॉक्स बन्नी स्नेहितरे, ओंदोंदागि नोड़ता होगण। कॉलमनार एंडेसाइट ग्रे वैक पॉलीमिक्ट कॉन्ग्लोमेरेट पेंटेगलु बहुत सुंदर वाद ताना। ई कल्लु बैंडेड मैग्नेटाइट कारण था इदु वन डे ट्रिप के हेली मार्सी दंत हा ಸುಂದರವಾದ ತಾಣವಾಗಿದೆ। ಇದು ಬ್ಯಾಂಡೆಡ್ ಐರನ್ ಫಾರ್ಮೇಷನ್ ಇದು ಕ್ವಾಡ್ ಪಾರ್ಪರಿ ಗಣಚಕಲ್ಲು ಇದು ಕ್ಲೈಟ್ ಅಂತ। This is a cleared metamorphic rock which is formed by slow temperature regional metamorphism. आगे ಕೆಳಗೆ ಹೋಗೋಣ। ಇಲ್ಲಿ ಇನ್ನೊಂದು ಏನಂದ್ರೆ ಇಲ್ಲಿ ಜಿಗಳಗಳ ಕಾಟ ತುಂಬಾ ಅವು ರಕ್ತವನ್ನ ಹೀರಿ ಬಿಡುತ್ತವೆ। ಸ್ವಲ್ಪ ನಿಧಾನವಾಗಿ ನೋಡ್ತಾ ಹೋಗಬೇಕಷ್ಟೇ। ಇದು ಕ್ಲೋರೈಡ್ ಸೆರಿಟ್ ಸಿಸ್ಟ್ ಇನ್ನು ಇದು ಚರ್ಟ್ ಬ್ಯಾಂಡ್ ವಿತ್ ಕ್ವಾರ್ಟ್ಜ್ ವೇನ್ ಅಂದ್ರೆ ಚರ್ಟ್ ರೂಲ್ ಬೆನಚು ಕಲ್ಲಿನ ವಾಡಿ ಅಂತ ಕರೀತಾರೆ। ಹೀಗಿದೆ ನೋಡಿ ಇದು। ಇನ್ನು ಸ್ವಲ್ಪ ಕೆಳಗೆ ಹೋಗೋಣ। ಬಹಳ ಬಹಳ ಸುಂದರವಾಗಿದೆ ತಾಣ। ಸ್ವಲ್ಪ ನಿಧಾನವಾಗಿ ನಡೆಯೋದು ಉತ್ತಮ। ಇದು ಲ್ಯಾಟರೈಟ್ ಕಲ್ಲು ಬನ್ನಿ ಹಾಗೆ ನಿಧಾನವಾಗಿ ಹೋಗೋಣ। ಸ್ವಲ್ಪ ಕಾಲುಗಳು ಜಾರ್ತಾ ಇವೆ ಇಲ್ಲಿ। ಇದು ಕಾನೇರಿ ನದಿ ಉಳವಿ ಮತ್ತು ದಾಂಡೇಲಿ ಮಧ್ಯೆ ನಡುವೆ ಇದು ಇದೆ। ದಾಂಡೇಲಿ ವನ್ಯಧಾಮದ ದಟ್ಟವಾದ ಅರಣ್ಯ ಪ್ರದೇಶದಲ್ಲಿ ಕಾಣಸಿಗುವ ಈ ಶಿಲೆಯು 300 ಅಡಿ ಎತ್ತರದ ಬೃಹತ್ ಹಾಗೂ ಕಡಿದಾದ ಬಂಡೆಯಾಗಿದೆ। ಅದ್ಭುತವಾದ ಸೌಂದರ್ಯ। ಕೆಳಗಡೆ ಹೋಗುವುದನ್ನು ನಿಷೇಧ ಮಾಡಿದ್ದಾರೆ। ಇದು ಹಳೆಯ ರಸ್ತೆ। ನಾವು ಸುಮಾರು ಒಂದು 5-6 ವರ್ಷದ ಹಿಂದೆ ಬಂದಾಗ ಇಲ್ಲಿಂದಲೇ ಕೆಳಗಡೆ ಬಂದು ಮೇಲೆ ಹೋಗಿದ್ವಿ। ಈ ಕಡಿದಾದ ಬಂಡೆಯು ಶೀತಲೀಕರಣದಿಂದಾದ ಒಂದು ಬೃಹತ್ ಭೂರಚನೆ। ಇಂತಹ ಕಡಿದಾದ ಬಂಡೆಗಳು ಸಾಮಾನ್ಯವಾಗಿ ಕರಾವಳಿ ಪ್ರದೇಶ, ಗುಡ್ಡಗಾಡು ಪ್ರದೇಶ ಹಾಗೂ
ನದಿ ತೀರದ ಗುಂಟ ಕಾಣಸಿಗುತ್ತವೆ. ಈ ಕಡಿದಾದ ಬಂಡೆಗಳು ಶೀತಲೀಕರಣಕ್ಕೆ ಬಹಳಷ್ಟು ಪ್ರತಿರೋಧವನ್ನು ಒಡ್ಡಿ ನಿಂತಿರುತ್ತವೆ. ಅಗ್ನಿಶಿಲೆಗಳಾದ ಗ್ರಾನೈಟ್ ಹಾಗೂ ಡೆಸಾಲ್ಟ್ ಮತ್ತು ಜಲದ ಶಿಲೆಗಳಾದ ಮರಳು ಶಿಲೆ, ಸುಣ್ಣದ ಶಿಲೆ ಮುಂತಾದವುಗಳಿಂದ ಈ ಕಡಿದಾದ ಬಂಡೆಗಳು ರೂಪುಗೊಳ್ಳುತ್ತವೆ. ಜಗತ್ತಿನಲ್ಲಿ ಅತಿ ಎತ್ತರವಾದ ಇಂತಹ ಬಂಡೆಯು ಉತ್ತರ ಪಾಕಿಸ್ತಾನದ ಕಾರಾಕೋರಂ ಪರ್ವತ ಶ್ರೇಣಿಗಳಲ್ಲಿ ಇರುವ ಗ್ರೇಟ್ ಟ್ಯಾಂಗೋ. ಇದರ ಎತ್ತರ 1340 ಅಡಿಯಾಗಿದೆ. ಈ ಸಿಂತೇರಿ ಶಿಲೆಯು ಕಾನೇರಿ ನದಿಯ ತಟದಲ್ಲಿದೆ. ರಭಸದಿಂದ ಹರಿಯುವ ಈ ಕಾನೇರಿ ನದಿಯಿಂದ ಉಂಟಾದ ಶಿಥಿಲೀಕರಣದಿಂದ ಇದರಲ್ಲಿ ಕೆಲವು ಪೊಳ್ಳಾದ ಜಾಗಗಳನ್ನು ಕಾಣಬಹುದು. ಈ ಬರಿದಾದ ಪೊಳ್ಳುಗಳಲ್ಲಿ ಸಾವಿರಾರು ಪಾರಿವಾಳಗಳು ಸುರಕ್ಷಿತ ತಾಣವನ್ನು ಬಯಸಿಕೊಂಡಿವೆ. ಅಲ್ಲದೆ ಅನೇಕ ಜೇನುಗೂಡುಗಳು ಈ ಪ್ರದೇಶದ ಸೌಂದರ್ಯತೆಯನ್ನು ಹೆಚ್ಚಿಸಿವೆ.